ಯಾರು ಯಾರು ಜೈಕಾರ ಹಾಕ್ಬಾರ್ದಿ ಚಪ್ಪಾಳೆ ಹಾಕ್ಬಾರ್ದು ಇದು ಪ್ರೆಸ್ ಮೀಟ್ ಎಲ್ಲ ಸೈಲೆಂಟ್ ಇದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಗೌಡ ಅವರು ಹಾಲಪ್ಪ ಅವರೇ ಚಿತ್ರಗಂಡ ಅವರೇ ವೆಂಕಟೇಶ್ ಅವರು ಯುವರಾಜ್ ಅವರು ನಾರಾಯಣ ಮೂರ್ತಿ ಅವರು ಗುರುವಣ್ಣ ಅವರು ಹಾಗೂ ನಮ್ಮ ಕೇವಲ ಸಿದ್ದಪ್ಪ ಅವರು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ಮಾಧ್ಯಮ ಸ್ನೇಹಿತರು ನಾನು ಇವತ್ತು ಅಧಿಕೃತವಾಗಿ ಬೆಂಗಳೂರಿನಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಜಾಯಿನ್ ಮಾಡಿದೆ. ನಾನು ಸದಸ್ಯತ್ವವನ್ನು ಪಡ್ಕೊಳ್ಬೇಕಾಗ್ತದೆ, ಒಂದು ಕೆಲಸ ಬಾಕಿ ಇತ್ತು. ಅದಕ್ಕೆ ನಿನ್ನೆ ಚಂದ್ರಶೇಖರ್ ಗೌಡ ಅವರು ನಮ್ಮ ಆಫೀಸ್ಗೆ ಬಂದು ಅಧಿಕೃತವಾಗಿ ಸದಸ್ಯತ್ವವನ್ನು ಪಡ್ಕೊಳ್ಳಿದ್ದರು. ಅದಕ್ಕೆ ನಾನು ಇಲ್ಲಿ ಬಂದು ಸದಸ್ಯತ್ವವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಈಗ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ಸೂಚನೆಯಂತೆ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಜಿಲ್ಲೆಯಲ್ಲಿ ಕಟ್ಟತಕ್ಕಂಥದ್ದಕ್ಕೆ ಅಧ್ಯಕ್ಷರ ಸಹಕಾರದೊಂದಿಗೆ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ಸಹಕಾರ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದ್ರ ಜೊತೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನಾನು ಚಿತ್ರಗಣ್ಣವರಿದ್ದಾರೆ, ಅನೇಕ ತಾಲೂಕು ಮುಖಂಡರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ತಾಲೂಕು ಲೆವೆಲಲ್ಲೂ ಕೂಡ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಎಲ್ಲರೂ ಕೂಡ ಕರೆದು ಅವರ ಸಮ್ಮುಖದಲ್ಲಿ ಒಂದು 5 ನಿಮಿಷ ಎಲ್ಲರೂ ಶಾಂತವಾಗಿ ಇದ್ರೆ ಪತ್ರಿಕಾಗೋಷ್ಠಿ ಯಶಸ್ವಿಯಾಗಿ ನಡೀತದೆ. ದಯಮಾಡಿ ಎಲ್ಲರೂ ಶಾಂತಿಯುತರಾಗಿರಬೇಕು. ಇದು ಪತ್ರಿಕಾಗೋಷ್ಠಿ ನಮ್ಮ ಶಿಸ್ತನ್ನ ಇದು ತೋರಿಸ್ತಾ ಇದೆ. ಒಂದು 5 ನಿಮಿಷ ಎಲ್ಲರೂ ಶಾಂತಿಯುತರಾಗಿರಬೇಕು. ಬೋಲೋ ಭಾರತ್ ಮಾತಾಕಿ, ಕಾಂಗ್ರೆಸ್ ಪಾರ್ಟಿಗೆ 5 ನಿಮಿಷ ಎಲ್ಲ ಶಾಂತಿಯುತರಾಗಿರು. ಮುಂದಿನ ದಿನಗಳಲ್ಲಿ ಕೇಳಿಸ್ತಾ ಇದ್ದ ಇರಪ್ಪ, ಮುಂದಿನ ದಿನಗಳಲ್ಲಿ ನಾನು ಏನು KPCC ಕಚೇರಿಯಲ್ಲಿ ಸೇರ್ಪಡೆಯಾದೆ ಮತ್ತು ಜಿಲ್ಲಾ ಕಚೇರಿಯಲ್ಲಿ ಸೇರ್ಪಡೆಯಾದ ರೀತಿಯಲ್ಲೇ ಗುಬ್ಬಿಯಲ್ಲೂ ಕೂಡ ಎಲ್ಲ ಕಾಂಗ್ರೆಸ್ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಅವರೆಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಏನೇನು ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕು ಲೆವೆಲಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮಲ್ಲಿ ಆಸ್ಪರೆಂಟ್ ಇದ್ದರು, ಅವರಿಗೂ ಕೂಡ ನಾನು ಬರೋದ್ರಿಂದ ಅವರಿಗೆ ಅವಕಾಶ ತಪ್ಪಿದೆ ಅಂತಕ್ಕಂಥ ಭಾವನೆ ಅವರಲ್ಲಿ ಇರೋದ್ರಿಂದ ಅವ್ರನ್ನೂ ಕೂಡ ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸದೃಢವಾಗಿ ಕಟ್ತಕ್ಕಂಥದ್ದಕ್ಕೆ ಗುಬ್ಬಿಯಲ್ಲಿ ಮುಂದಿನ ದಿನಗಳಲ್ಲಿ ಅದು ಬಲಿಷ್ಠವಾಗಿ ಪಕ್ಷ ಕಟ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಇನ್ನು ಮುಂದೆ ನಾನು ಹಿಂದೆ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ, ಮತ್ತು ನಮ್ಮ ತಂದೆಯವರು ಕೂಡ ಸುಮಾರು
ತಂದೆ ಕೂಡ 27 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿರತಕ್ಕಂತದ್ದು ಆ ಒಂದು ಹಿನ್ನೆಲೆ ಇರತಕ್ಕಂತ ನಾನು ಕೂಡ ಪ್ರಾಮಾಣಿಕವಾಗಿ ಈ ಪಕ್ಷದ ಕೆಲಸದಲ್ಲಿ ಭಾಗಿಯಾಗೋ ಮುಖೇನ ಈ ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಜಿಲ್ಲೆಯಲ್ಲಿ ನನ್ನ ಕೈಲಾದ ಮಟ್ಟಿಗೆ ಎಲ್ಲ ಹಿರಿಯ ನಾಯಕರ ಸಹಕಾರದೊಂದಿಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅದೇ ರೀತಿ ನಾನು ತಾಲೂಕಲ್ಲೂ ಕೂಡ ಬರ್ತಕ್ಕಂಥ ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುತ್ತೆ ಅವರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಾನು ಮಾಡ್ತೀನಿ ನಾನು ನಿಮ್ಮ ಜಿಲ್ಲಾಧ್ಯಕ್ಷರೇನೆ ಇವರಿಗೆ ಟಿಕೆಟ್ ಕೊಡ್ತೀವಿ ಇವರೇ ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ ನೀವು ನೋಡಿದ್ರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನಗೆ ಇನ್ನು ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೂ ಅನೌನ್ಸ್ ಮಾಡಿಲ್ಲ ನಾನು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಂಟ್ರಿ ಆಗ್ತಾ ಇರ್ತಕ್ಕಂಥದ್ದು ಅಧ್ಯಕ್ಷರು ಮತ್ತೆ ಅವ್ರ ಮುಖಂಡರುಗಳು ಏನೇನು ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ನಾನು ಯಾವುದು ಯಾವ ಪಕ್ಷಕ್ಕೆ ಸೇರ್ಕೊಳ್ಳುವಾಗ ಯಾವುದು ಬೇಡಿಕೆ ಇಟ್ಟಿಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದು ಜನತಾದಳಕ್ಕೆ ಹೋಗೋವ್ರು ಕುಮಾರಸ್ವಾಮಿ ಅವರು ಮನೆಗೆ ಬಂದಾಗಲೂ ಅವ್ರ ತಾವು ಯಾವುದು ಬೇಡಿಕೆ ಇಟ್ಟಿರಲಿಲ್ಲ ಇವಾಗಲೂ ಈ ಪಕ್ಷಕ್ಕೆ ಜಾಯಿನ್ ಆಗುವವರು ಕೂಡ ಯಾವುದು ಬೇಡಿಕೆ ಇಟ್ಟಿಲ್ಲ ನಾನು ಒಂದು ನಿಮಿಷ ಪೂರ ಮುಗಿಸ್ಬಿಡ್ತೀನಿ ನಾನು ಇದುವರೆಗೂ ಕೂಡ ಸಿದ್ದರಾಮಯ್ಯ ಅವ್ರಿಗೂ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಟಿಕೆಟ್ ಕೊಡಿ ಅಂತ ನಾನು ಕೇಳಿಲ್ಲ ಟಿಕೆಟ್ ಕೊಟ್ಟರೆ ಅವರು ನಮ್ಮ ಗೆಲ್ತಾರೆ ಅಂತ ಭರವಸೆ ಇದ್ದು ಟಿಕೆಟ್ ಕೊಟ್ಟರೆ ನಾನು ಕಂಟೆಸ್ಟ್ ಮಾಡ್ತೀನಿ ಇಲ್ಲ ಯಾರಿಗೆ ಅಲ್ಲಿ ಅಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ಏನಾರು ಅವರಿಗೆ ಮಾಹಿತಿ ಇವಾಗ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಕೆಲಸ ಮಾಡ್ತೀನಿ ಪಕ್ಷ ನಿಷ್ಠೆ ಇರಬೇಕು ಅಂದ್ರೆ ಅದನ್ನ ಮಾಡಲೇಬೇಕಾಗುತ್ತೆ ನಾನು ಯಾವ ಪಕ್ಷದಾಗ ಇರ್ತೀನೋ ಆ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡ್ತೀನಿ ಯಾವತ್ತೂ ಕೂಡ ಪಕ್ಷದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ನಾನು ಯಾವತ್ತೂ ಮಾಡಿಲ್ಲ ನಮ್ಮ ನಾಯಕರು ಯಾಕೆ ಅವರಲ್ಲಿ ಆ ಭಾವನೆ ಮೂಡ್ತೋ ಗೊತ್ತಿಲ್ಲ ಅವರಾಗ ಅವರು ನನ್ನ ಪಕ್ಷದಿಂದ ಹೊರಗಾಕಿದ್ದಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದೀನಿ ಇದೀತಲೆ ನಾನು ನಿಮಗೆ ಸತ್ಯ ಹೇಳಬೇಕು ಅಂದ್ರೆ ಹೆಂಗೆ ಹೇಳಬೇಕು ಅದರಿಂದ ಹೇಳ್ತಾ ಇದ್ದೀನಿ ನಾನು ಆಂಜನೇಯ ಆದರೆ ಬಗೆದ್ಬಿಟ್ಟು ತೋರಿಸಿದ್ದೀನಿ ನಾನು ಹೇಳ್ತಾ ಇದ್ದೀನಿ ನಾನು ಇರೋದು ಹೇಳ್ತೀನಿ ನೀವು ಬೇರೆ ಥರ ನನ್ನನ್ನು ಅನ್ಕೋಬಾರ್ದು ಮನಸ್ಸಲ್ಲಿ ಇಟ್ಕೋಬಾರ್ದು ನಾನು ಹೇಳೋದನ್ನ ಒಂದು ನಿಮಿಷ ಹೇಳ್ತೀನಿ ನಾನು ಹೇಳೋದನ್ನ ನೇರವಾಗಿ ಹೇಳಿರ್ತೀನಿ ನಾನು ನೇರವಾಗಿ ಹೇಳಿದ್ದೆ ತಪ್ಪಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ತಕ್ಕ ಬರಂಗ ಆಗಿರ್ತಕ್ಕಂಥದ್ದು ಹಂಗಂತ ಹೇಳಿದ್ದೆ ನಿಮಗೆ ನಾನು ಇರೋದು ಹೇಳಿದ್ರೆ ಸುಳ್ಳು ಹೇಳ್ಬೇಕು ನಿಮ್ಗೆ ಹಂಗಂತ ನಿಮ್ಗೆ ಮೀಡಿಯಾದಲ್ಲಿ ಸುಳ್ಳು ಹೇಳಿದ್ರೆ ಸರಿ ಇರ್ತಲ್ಲ ನಿಮ್ಗೆ ಬರ್ತದೆ ನಾನು ಎಲ್ಲಿ ಬಂದು ಹೇಳ್ಬೇಕು ಇದನ್ನ ನಿನಗೆ ಯಾರ ಮೇಲೆ ನಂಬಿಕೆ ಇದೆ ಯಾವ ದೇವ್ರ ಮೇಲೆ ನಂಬಿಕೆ ಇದೆ ಅಲ್ಲಿಗೆ ಬರ್ತೀನಿ ನಡಿಯೋ ಹೇಳ್ತೀನಿ ನಾನು ಇರೋದೇ ಹೇಳ್ತಾ ಇದ್ದೀನಿ ಸಿಟ್ಟಾಗ್ತಾ ಇಲ್ಲ ಅವ್ರು ನಮ್ಮ ಹಳೆ ಸ್ನೇಹಿತರು ಅವ್ರಿಗೆ ಹೇಳ್ತಾ ಇದ್ದಾರೆ ಇಲ್ಲ ಮಾಡಲ್ಲ ಯಾರು ಕೊಟ್ಟಿದ್ರು ಅವ್ರನ್ನ ಕೇಳ್ಬೇಕು ತಹಸೀಲ್ದಾರ್ ಕೇಳ್ಬೇಕು ನಾನ ಯಾವ್ದ ಕೊಡ್ತಾ ಇದ್ದೀನಿ ನಾನು ಸುಳ್ಳು ಹೇಳಿದ್ವಲ್ಲ ಕೊಡ್ತಾ ಇದ್ದೀವಿ ನಾವು ಹೊಸ ವರ್ಷದ ಗಿಫ್ಟು ಹಬ್ಬದ ಗಿಫ್ಟು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದು ಅದನ್ನ ಕುಟಾಗ ಕೊಟ್ಟಿದ್ದಾರೆ ಸಾಮಾನ್ಯ ಕೊಡಲ್ಲ ವರ್ಷ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಲ್ಲ ಏನ್ ಮಾಡ್ತೀನಿ ಅಂದ್ರೆ ನೀವ್ ಇರ್ಲಿ ಆಗ್ಲೇ ನಾನು ಹೇಳ್ದಾಗ ಇತ್ತ ಅವರಲ್ಲ ಇಲ್ಲೆಲ್ಲ ಅವರಲ್ಲ ಇವರೆಲ್ಲ ಕಾಂಗ್ರೆಸ್ ಏನಂತ ಅಂದ್ರೆ ಏನಾದ್ರೂ ವಾಸ್ತವ ಟಿಕೆಟ್ ಕೊಟ್ರೆ ಅವ್ರು ತೋರಿಸುವಂತ ಫಸ್ಟ್ ಕೆಲಸ ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ
ಯಾರೋ ಪ್ರಸನ್ನ ಕುಮಾರ್ ಆಗಿರ್ಬೋದು, ಮಣ್ಗಿರಿ ಕೂಡ ಆಗಿರ್ಬೋದು, ಅವರೆಲ್ಲರೂ ಕೂಡ ವಾಸು ಸೋಲೋದು ಕಾರಣ ನಾವೇ ಅಲ್ಲಿಂದ ಅವರ ಪ್ರೆಸ್ ಮೀಟ್ ಮಾಡಿದ್ದೆ. ನಾನು ಪ್ರಸನ್ನ ಕುಮಾರ್ ಇರ್ಬೋದು, ಮಣ್ಗಿರಿ ಗೌಡ್ರ ಆಗಿರ್ಬೋದು, ಹಿಂದಿನ ಎಲೆಕ್ಷನ್ ನಾನು ಕ್ಯಾನ್ವಾಸ್ ಮಾಡಿದ್ರ ಅವ್ರು ಗೆಲ್ಸಿದ್ರ ಅದನ್ನ ಚುನಾವಣೆ ಮುಂಚೆ ಇರಿ ಇರಿ ಅವ್ರು ಯಾವುದೇ ಚುನಾವಣೆ ಆಗಲಿ ಯಾವ ಒಬ್ಬ ವ್ಯಕ್ತಿ ಕೈಲಿ ಒಬ್ಬ ಮನುಷ್ಯನ ಸೋಲ್ಸಲ ಗೆಲ್ಸ್ತಕ್ಕಂತ ಶಕ್ತಿ ಇದ್ರೆ ಅವರೇ ಚುನಾವಣೆ ನಿಂತ್ಕೊಂಡು ಗೆದ್ದುಬಿಡೋರು. ಈ ವ್ಯವಸ್ಥೆ ಒಳಗೆ ಏನಿದ್ರು ಕೂಡ ಒಬ್ಬ ವ್ಯಕ್ತಿಯನ್ನ ಶಕ್ತಿಯಾಗಿ ರೂಪಿಸ್ತಕ್ಕಂತ ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥದ್ದು ಇರ್ಬೋದು, ಎಂ ಪಿ ಆಗಿ ಮಾಡ್ತಕ್ಕಂಥ ಇರ್ಬೋದು, ಆ ಶಕ್ತಿ ಇರ್ತಕ್ಕಂಥದ್ದು ಮತದಾರ ಬಂಧುಗಳಿಗೆ ಮಾತ್ರ. ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಂದ್ರೆ ಅದು ದುರಾಂಕ ಅಂದ್ರೆ ಪರಮಾವಧಿ ಆಗಿದೆ. ಯಾರಿಗೂ ಯಾವ ವ್ಯಕ್ತಿನೂ ಕೂಡ ಒಬ್ಬ ಶಾಸಕರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ನಾನು ಕೂಡ ಸ್ವತಃ ನಾನು ತಿರ್ಗಾ ಗೆಲ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ. ನಾನು ಗೆಲ್ದು ಉಸವಲ್ಲು ಮತದಾರರ ಕೈಲಿರ್ತಕ್ಕಂಥದ್ದು, ಅವರು ಓಟ್ ಹಾಕಿದ್ರೆ ನಾನು ಗೆಲ್ತೀನಿ, ನಾನು ಅವ್ರಿಗೆ ಪ್ರಾಮಾಣಿಕವಾಗಿ ಹತ್ತಿರದ ಕೆಲಸ ಮಾಡಿದ್ರೆ ನನ್ನ ಮತ್ತೊಮ್ಮೆ ಗೆಲ್ಲಿಸ್ತಾರೆ, ಇಲ್ಲದಿದ್ರೆ ಮನೆಗೆ ಕಳಿಸ್ತಾರೆ. ಈ ವ್ಯವಸ್ಥೆ ಒಳಗೆ ಯಾರು ಯಾರನ್ನು ಸೋಲ್ಸಕ್ಕೂ ಆಗಲ್ಲ, ಗೆಲ್ಸಕ್ಕೂ ಆಗಲ್ಲ. ನಾನು ಬೇಡ ಅಂತ ಹೇಳಿದ್ದೆ. ಈಗ ಸರ್ ಅವ್ರದ್ದು ಅವ್ರು ಹೇಳ್ಕೊಂತಾರೆ, ನಾನು ಮಾತಾಡುವಾಗ ನೀವು ಇದ್ರೆ ಇಲ್ವೋ ಗೊತ್ತಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಪ್ರಸನ್ನ ಕುಮಾರ ಇರ್ಬೋದು, ಹಿರಿಗೌಡರು ಇರ್ಬೋದು, ತಾಲೂಕಿನ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಾನೇ ಖುದ್ದಾಗಿ ಭೇಟಿಯಾಗಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಯಾರು ವಿರೋಧಿಗಳಿಲ್ಲ, ಎಲ್ಲರೂ ಜೊತೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತೀನಿ. ಸರ್ ನಾವು ಅದನ್ನ ಭೇಟಿ ಮಾಡಿಸ್ತಕ್ಕಂಥದ್ದಕ್ಕೆ ನಾವು ಚಿಕ್ಕಗಣ್ಣವ್ರಿಗೆ ಎಲ್ಲ ಇನ್ಚಾರ್ಜ್ ಆ ಒಂದು ತಾಲೂಕಿನ ಇನ್ಚಾರ್ಜ್ ಅನ್ನ ಚಿಕ್ಕಗಣ್ಣವ್ರಿಗೆ ವಹಿಸಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು, ಅವರ ಮುಖೇನ ಎಲ್ಲರೂ ಸಂಪರ್ಕ ಮಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ಆಲ್ರೆಡಿ ನಾನು ತಾಲೂಕು ಅಧ್ಯಕ್ಷರು ನಾನು ಮೀಟ್ ಮಾಡಿದ್ದೀನಿ, ಯಾರ್ಯಾರು ಲೀಡರ್ಗಳಿದ್ದಾರೋ ಅವರೆಲ್ಲ ಲೀಡರ್ಗಳು, ನನಗೆ ಪರಿಚಯ ಇರ್ತಕ್ಕಂಥ ಲೀಡರ್ಗಳನ್ನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ನಾನು ಮೀಟ್ ಮಾಡಿದ್ದೀನಿ. ಇವರಿಬ್ಬರು ನಾನು ಮೀಟ್ ಮಾಡೋಕ್ಕಾಗಿಲ್ಲ, ಇವರು ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸುಮ್ಮನೆ ಯಾಕೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಅಂತ ಸುಮ್ಮನಿದ್ದೆ. ನಾನು ಜಿಲ್ಲೆಗೆ ಪರಮೇಶ್ವರ್ಗೂ ಕೂಡ ಹೇಳಿದ್ದೀನಿ, ಜಿಲ್ಲಾಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೂ ಕೂಡ ಹೇಳಿದ್ದೀನಿ, ಕರೆದು ಮಾತನಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಾನು ನಮ್ಮ ಅಮ್ಮನಾಡ ಶಾಸ್ತ್ರ ಹೇಳಲ್ಲ, ನನಗೆ ಅದು ಗೊತ್ತೂ ಇಲ್ಲ, ನಾನು ದೇವರ ಭಕ್ತನೂ ಅಲ್ಲ. ನಮ್ಗೆ ಯಾವತ್ತೂ ಬಿಜೆಪಿನೇ ಅಲ್ಲಿ ವಿರೋಧ ಗೊತ್ತಿಲ್ಲ, ನೋಡು ಗೊತ್ತಾಗ್ಬೇಕು, ನೋಡ್ಬೇಕು ಗೊತ್ತಿಲ್ಲ. ನಾನು ಆಗ್ಲೇ ಹೇಳಿದ ಭವಿಷ್ಯ ಹೇಳಲ್ಲ, ನಾನು ಶಾಸ್ತ್ರ ಹೇಳಲ್ಲ. ನನಗೆ ನಾನು ಮೇಲ್ನೋಟಕ್ಕೆ ನಾನು ತಿರುಗಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ನಮ್ಗೆ ಬಿಜೆಪಿ ಫೈಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಕಾಂಗ್ರೆಸ್ ನ ಸದಸ್ಯರಾಗಿ ಜೆ ಡಿ ಎಸ್ ನ ಅಧ್ಯಕ್ಷರಿಗೆ ಕುಮಾರಸ್ವಾಮಿ ಅವರಿಗೆ ನಾನು ಈಗೇನು ಹೇಳಕ್ ಪರಿಸ್ಥಿತಿ ಇಲ್ಲ, ಇಲ್ಲ ಇಲ್ಲ, ಅವೆಲ್ಲ ಸವಾಲು ಹಾಕಿ ಮುಗ್ದೋಗೈತೆ, ಈಗ ಯಾಕೆ ಸವಾಲು ಹಾಕಿ. ಸರ್ ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಿದ್ದು ಅವರು ಅದ್ರ ಬಗ್ಗೆ ಏನು ರಿಯಾಕ್ಟ್, ನಾನು ಅವರು ರಿಯಾಕ್ಟ್ ಮಾಡಿಲ್ಲ, ನಾನು ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಸುಮ್ಮನೆ ಇಲ್ಲ ಇಲ್ಲ, ನಾನು ಅವತ್ತು ಯಾಕೆ ಹೇಳಿದೆ ಟೋಪಿ ಗಿರಾಕಿ ಅಂತಂದ್ರು. ನಾನು ನನ್ನ ಜೀವನದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಇಡೀ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಒಂದು ಜಿಲ್ಲೆಯಲ್ಲಿ ಇರ್ಬೋದು, ಯಾರಿಗಾನ ಒಬ್ಬರಿಗೆ ಟೋಪಿ ಹಾಕಿರೋದು, ಒಂದು ಪೈಸದ ಅನ್ಯಾಯ ಮಾಡಿರೋದು, ಒಂದು ಪೈಸದ ಮೋಸ ಮಾಡಿರೋದು, ಸುಳ್ಳೇಳಿದ್ದ ಅವರ ಸಾಕ್ಷಿ ಸಮೇತ ಕೊಟ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ. ಈಗ ಒಬ್ಬ ನೀವು ಪ್ರಾಮಾಣಿಕವಾಗಿರ್ತೀರ, ನಿಮ್ಮ ಬಗ್ಗೆ ಟೋಪಿ ಗಿರಾಕಿ ಅಂತಂದ್ರೆ ನಿಮ್ಗೆ ಎಷ್ಟು ಮಾನಸಿಕವಾಗಿ ಹಿಂಸೆ ಆಗುತ್ತೆ, ಸಾರ್ವಜನಿಕವಾಗಿ ನಾವು ಆ ಮಾತನ್ನ ಕೇಳಕ್ಕೆ ಎಷ್ಟು ಹರ್ಟ್ ಆಗುತ್ತೆ, ಅದೊಂದು ಕಾರಣ. ಮತ್ತೆ ನಮ್ಮ ಮನೆ ಮತ್ತೆ ಸ್ಟ್ರೈಕ್ ಮಾಡಕ್ ಕಳಿಸ್ತೀರಿ, ಈಗ ನಿಮ್ಮ ಮನೆ ತಕ್ಕ ಬಂದ್ರೆ ನೀವು ಸುಮ್ಮನೆ ಇರ್ತೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಒಪ್ಪಿದೆ, ಅದರದೇ ಆಗಿರ್ತಕ್ಕಂಥ ಸ್ಥಳ ಇದೆ, ಅದರದೇ ಆಗಿರ್ತಕ್ಕಂಥ ಜಾಗ ಇದೆ, ಅಲ್ಲಿ ಮಾಡಬೇಕು. ಅದನ್ನ ಬಿಟ್ಟು ಒಂದು ಮನೆ ಹತ್ರ ಬಂದ್ರೆ ಹಾಗಾದ್ರೆ ಬೇಡಿ ಹಾಕ್ತಿರಪ್ಪ, ಮನೆ ಹತ್ರ ಬಂದು ದಾದಾಗಿರಿ ಮಾಡಿದ್ರೆ ಅದನ್ನ ಯಾರು ಸಹಿಸ್ತಾರೆ, ಈ ವ್ಯವಸ್ಥೆಯಲ್ಲಿ ಯಾರು ಸಹಿಸ್ತಾರೆ? ಅದಕ್ಕೆ ನಾನು ಅವತ್ತು ಆ ಮತ ಹೇಳಿದ್ದೀನಿ, ಅದಾದ್ಮೇಲೆ ಅವರು ಮಾತಾಡಿಲ್ಲ, ನಾನು ಮಾತಾಡಕ್ ಹೋಗಲ್ಲ. ಪ್ಲಾನ್ ಮಾಡ್ತಾರೆ
ಗೊತ್ತಿಲ್ಲ ಸರ್, ನೋಡಿ ಸರ್, ನೋಡಿ ಸರ್, ನಾನು ನಾನು ಪಕ್ಷ ತೀರ್ಮಾನ ಮಾಡಿ ನಿಂತ್ಕೊಂತೀನಿ ಇಲ್ದಿರಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ನಾನು ಇದಕ್ಕೆಲ್ಲ ಯಾವ ಸಂದರ್ಭದಲ್ಲೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಾನು ಯಾರ್ಯಾರು ನನ್ನ ಮುಂದೆ ಅರ್ಜಿ ಹಾಕಿವ್ರೆನ್ನೂ ಕೂಡ ನನ್ನ ಮೈಂಡಲ್ಲಿ ಇಟ್ಕೊಳಕ್ ಹೋಗಲ್ಲ. ನನ್ನ ಹೆಸರಿನಲ್ಲೇ ಪ್ರತಿ ವರ್ಷ ಒಂದು 4-5 ಜನ ಅರ್ಜಿ ಹಾಕಿಸ್ತಾರೆ. ನನ್ನ ಸ್ನೇಹಿತರುಗಳು ಹೇಳ್ತಾರೆ ಅವ್ರು ಬಂದು ಖರೀದಿ ತಗ್ಸಿ ತಗ್ಸಿ ಅಂತಾರೆ. ನಾನು ಅವ್ರನ್ನೂ ತೆಗೀರಪ್ಪ ಅಂತ ಹೇಳಕ್ ಹೋಗಲ್ಲ. ಅವರು ನಿಂತಿರೋದ ಯಾಕೆ ಎಲ್ಲಕ್ಕೆ ನಿಂತವ್ರೆ ನಿಂತ್ಕೊಳ್ಳಿ ಬಿಡು ಅಂತ ಹೇಳ್ತೀನಿ ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಗೂ ತೆಗೀರಿ ಅವನು ಅವ್ರು ನಿಂತವ್ರೆ ಇವ್ರು ನಿಂತವ್ರೆ ಆ ಪ್ರಶ್ನೆಯೇ ಉದ್ಭವ ಆಗಲ್ಲ. ನಾನು ಈ ಗುರುವಾರದಿಂದ ಶುರು ಮಂಗಳವಾರದಿಂದ ಶುರು ಮಾಡ್ತೀನಿ ಚುನಾವಣೆ. ಸರ್ ಅವ್ರಿಗೆ ಏನ್ ಗೊತ್ತು ಸರ್ ಗುಬ್ಬಿ ಹೆಂಗಿತ್ತು 20 ವರ್ಷದಿಂದ ಇತ್ತು ಅವ್ರಿಗೆ ಏನ್ ಗೊತ್ತು ಸರ್? ನನ್ನ ಕಾನ್ಸ್ಟಿಟ್ಯೂನ್ಸಿ ಇರ್ತಕ್ಕಂತ ಜನ ಕೇಳ್ಬೇಕು. ನನ್ನ ಕಾನ್ಸ್ಟಿಟ್ಯೂನ್ಸಿ ಇರೋ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ ಅವ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸಂಬಂಧನೇ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಈಗ ಯಾವುದೋ ಹಳ್ಳಿನ ನೋಡ್ತಾ ಇರ್ತಕ್ಕಂಥದ್ದು, ಚುನಾವಣೆಗೋಸ್ಕರ ಬಂದು ನೋಡ್ತಾ ಇರ್ತಕ್ಕಂಥದ್ದು, ಅವ್ರೇ ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ? ಹಂಗಾದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ 3-4 ಸಾರಿ ಓಟ್ ಹಾಕುತ್ತೆ ಏನು ಕೆಲಸ ಮಾಡಿದ್ರೆ? ಯಾವ ಕೆರೆಗೂ ನೀರಿತ್ತು? ಯಾವ ಕೆರೆ ನೀರು ಹೋಗ್ತಿತ್ತು? ಯಾವ ಊರಿಗೆ ನೀರಿತ್ತು? ಕುಡಿಯೋ ನೀರಿತ್ತು? ಯಾವ ಊರಿಗೆ ರಸ್ತೆಗಳಿತ್ತು? ಯಾವ ಊರ ಕಾಂಕ್ರೀಟ್ ರಸ್ತೆಗಳಿತ್ತು? ಅವೆಲ್ಲ ಮಾಡಿದ್ರೆ ಯಾರು ಯಾವ ಬಂದು ಹೋಗೋಣ ಜೊತೆಲಿ ಎಷ್ಟು ಪೂರಕ ಪ್ರಮಾಣದಲ್ಲಿ ಮಾಡದಲ್ಲೇ ಇರ್ಬೋದು. ಇವಾಗ ಇವಕ್ಕಿತ್ತು ಇವು 2 ವರ್ಷ ಮಾಡಿರೋ ರಸ್ತೆ ಈಗಿತ್ತು 2 ವರ್ಷಕ್ಕೆ ಹೋಗಿರ್ತವೆ. ಅದಕ್ಕೆ ಅಭಿವೃದ್ಧಿನೇ ಮಾಡಿಲ್ಲ ಅಂದ್ರೆ ಹಂಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಏನು 3 ಓಟ್ ಆಗತ್ತೆ ನಮ್ಗೆ? ಯಾವ್ದಾದ್ರು ಇಷ್ಟ ನಾನು ಹಾಕಿಸಿದ್ನ ಬಿಜೆಪಿ ಕೆಜೆಪಿ ನಾನು ಮಾಡಿದ್ದ ಹೇಳ್ಕೊಳಕ್ ಏನ್ ಸರ್ ಹೇಳ್ಕೊಳ್ಳಿ. ಚುನಾವಣೆ ಮುಗಿದ್ಮೇಲೆ ಮಾತಾಡಕ್ ಹೇಳಿ ಸರ್, ಚುನಾವಣೆ ಮುಗಿದ್ಮೇಲೆ ಕೇಳಿ. ಗೊತ್ತಿಲ್ಲ ನನಗೇನ್ ಗೊತ್ತು ಜೆಡಿಎಸ್ ಅದು ಅನೇಕ ಬಾರಿ ಆಗಿವೆ ಆದ್ರೂ ಹಾಕ್ಬೋದು ಆಗದೆ ಇದ್ರೂ ಇರ್ಬೋದು. ಅವ್ರು ಪಾಪ ಅವ್ರನ್ನ ಕೇಳ್ಕೊಬಿಡ್ತೀನಿ. ನಾನು ವಿಧಾನಸಭಾ ಚುನಾವಣೆಗೆ ಹೋಗ್ತಾ ಇದ್ದೀನಿ. ಸಂಸದರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರೆ, ನಾನು ನನ್ನ ಕೆಲಸ ಮಾಡ್ತೀನಿ. ನಾನು ಕಾಂಗ್ರೆಸ್ಗೆ ಹೋಗಿಲ್ಲ, ಇವತ್ತು ಹೋಗ್ತಾ ಇದ್ದೀನಿ. ನನ್ನ ಬೆಂಬಲ ಯಾರು ಕೇಳ್ತಾರೆ? ನನ್ನ ಬೆಂಬಲ ಯಾರಿಗೂ ಕೊಡ್ತಾರೆ? ನಾನು ನನ್ನ ಸೀಟ್ನೇ ಇನ್ನು ಯಾಕೊಂದು ಕೇಳಿಲ್ಲ ಅಂದ್ರೆ ಸರ್ ಬರ್ತಾರೆ, ಬರ್ದವ್ರನ್ನೆಲ್ಲ ನಮ್ಮ ಮನೆ ತಗೊಂಡು ನಾನು ಯಾರು ಸರ್ ಕೊಡ್ಸಕ್ಕೆ? ನಾನೇ ಇವತ್ತು ಅರ್ಜಿ ಹಾಕಿ ಇವತ್ತು ನಾನು ಮೆಂಬರ್ಶಿಪ್ ತಾಂತಾ ಇದ್ದೀನಿ. ನಾನು ಟಿಕೆಟ್ ಕೊಡಿಸ್ತೀಯ ಅಂತ ಇದೊಂಥರ ಉತ್ಪ್ರೇಕ್ಷೆ ಆಗುತ್ತೆ. ಥ್ಯಾಂಕ್ ಯು ಎಲ್ಲ ಮಾತು.